ಸಿದ್ದರಾಮಯ್ಯನವರೇ, ನೀವು ಮೊದಲು ಏಕವಚನದಿಂದ ಮಾತಾಡುವುದನ್ನು ನಿಲ್ಲಿಸಿ ಸಭ್ಯತೆ ಸಂಸ್ಕೃತಿಯನ್ನು ನೀವು ಕಲಿಕಿರಿ, ದುರಂಕಾರವನ್ನು ಬಿಟ್ಟುಬಿಡಿ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಸಿಎಂಗೆ ತಿರುಗೇಟು ನೀಡಿದರು. ದಾಂಡೇಲಿಯ ಲೋಕೋಪಯೋಗಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಂಸದ ಅನಂತಕುಮಾರ ಹೆಗಡೆ ಅವರು, ಪ್ರಧಾನಮಂತ್ರಿ ಕೇವಲ ಭಾರತದ ನಾಯಕರಲ್ಲ, ಅವರು ವಿಶ್ವ ನಾಯಕ. ಸಿದ್ದರಾಮಯ್ಯನವರು ಹಲವು ಬಾರಿ ಮೋದಿಜಿಯವರನ್ನು ಏಕವಚನದಲ್ಲಿ ಮಾತನಾಡಿದ್ದಾರೆ. ಇದನ್ನೆಲ್ಲ ನಾವು ಸಹಿಸಲ್ಲ. ನೀವು ಏಕವಚನದಲ್ಲಿ ಮಾತನಾಡಿದರೆ ನಾವು ಏಕವಚನದಲ್ಲಿ ಮಾತನಾಡುತ್ತೇವೆ. ಸಿದ್ದರಾಮಯ್ಯನವರೇ, ಮೊದಲು ನೀವು ಸಭ್ಯತೆ ಸಂಸ್ಕೃತಿಯನ್ನು ಕಲಗಿರಿ, ದುರಂಕಾರ ಬಿಟ್ಟು ಬಿಡಿ ಎಂದು ತಿರುಗೇಟು ನೀಡಿದರು. ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಅಡ್ಜಸ್ಟ್ ಮಾಡ್ಕೊಂಡು ನಾನಾಜಿ ಪಾಪ ಕಹತೆ ಹೇ ಹಮ್ ಕ್ಯಾ ಕಹೇಂಗೇ ಹಮ್ ಎಸಾ ಗಲ್ತಿ ನಹೀ ಕರೇಂಗೇ ಹಮ್ ಕಹೇಂಗೇ ಏಕ್ ತಪ್ಪಡ ಮಾರೇಗಾ ತೋ ದೂಸರಾ ಅವಧ ದೇ ದೇ ಐಸೆ ಸಂತಾನ ಹಮ್ ನಹೀ ಹೈ ಜೀ ಅಗರ್ ಏಕ್ ಥಪ್ಪಡ ಹಮೇ ಮಿಲೇಗಾ ನಾ ತುಮಾರಾ ಸಿರ್ ಹಿ ಉಖಾಡ ದೇಂಗಾ. ನಮ್ಮದು ವೀರ ಸಂತಾನ, ನಮ್ಮದು ಹೇಳಿಗಳ ಸಂತಾನ ಅಲ್ಲ, ನಮ್ಮದು ವೀರ ಸಂತಾನ. ನಮ್ಮಮ್ಮ ನಮ್ಮ ಎದೆ ಹಾಲು ಕುಡಿ ಬೆಕ್ಕು ಕುಡಿಸಿ ಬೆಳೆಸ್ಯಾಳೆ, ಯಾವುದೋ ಬೇವರ್ಸಿ ಹಾಲಲ್ಲ. ಅದಕ್ಕೋಸ್ಕರ ನಮಗೆ ನಮ್ಮ ಭಾಷೆ ಗಂಡು ಭಾಷೆ ಅದು ಜನ್ಮತಃ ಬಂದಿದೆ. ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತಾಡ್ತೀವಿ. ಸಿದ್ದರಾಮಯ್ಯನವರೇ, ಮೊದಲು ಸಭ್ಯತೆಯನ್ನ ನೀವು ಕಲ್ತ್ಕೊಳ್ಳಿ, ಸಭ್ಯತೆಯನ್ನ ಸಂಸ್ಕೃತಿಯನ್ನ ನೀವು ಕಲ್ತ್ಕೊಳ್ಳಿ. ದುರಹಂಕಾರದ ಪತ್ರಕರ್ತರಿಗೆ ಅಲ್ಲಿ ಇರುವಂತ ಶಾಸಕರಿಗೆ ಯಾವ ರೀತಿ ಏಕವಚನದಲ್ಲಿ ಬೈತಾ ಇದ್ದ ಮನುಷ್ಯ? ನಮಗಾಗಲ್ವಾ? ನಮ್ಮ ಹತ್ರ ತಾಕತ್ತಿಲ್ವಾ? ಇವತ್ತು ನಾವೇನೋ ಹೇಳಿದ್ರೆ ಅಯ್ಯೋ ಪಾಪ 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 ಅಂತಾರೆ. ನೀವು ಮಾಡಿದ ಸರಿ ಅಂತ ದಯವಿಟ್ಟು, ಟಿವಿಯಲ್ಲಿ ಚರ್ಚೆ ನಡೀತಾ ಇದೆ, ಅದು ನಡೀತಾ ಇದೆ, ನಡೀರಿ. ರುದ್ರಾಭಿಷೇಕ ನಡೀತಾ ಇದೆ ಈಶ್ವರನಿಗೆ. ವಿವಾದಗಳು ಇಲ್ದೇನೆ ಯಾವತ್ತೂ ಕೂಡ ಲೀಡರ್ಶಿಪ್ ಬೆಳೆಯೋದಿಲ್ಲ. ಯಾರು ಹೆದರ್ತಾರೆ, ವಿವಾದಕ್ಕೆ ಹೆದರ್ತಾರೆ, ಅವ್ರು ಹಾಂಗ್ ಬಂದ್ರೆ ಹೆಂಗೆ, ಇವ್ರು ಹಿಂಗ್ ತಿಳ್ಕೊಂಡ್ರೆ ಹೆಂಗೆ, ಇಂಥವ್ರಿಗೆ ಲೀಡರ್ ಆಗ್ಲಿಕ್ಕೆ ಆಗುದಿಲ್ಲ. ನಾನು MLA ಆಗ್ಬಹುದು, MP ಆಗ್ಬಹುದು, ಆದ್ರೆ ಜನಮಾನಸದಲ್ಲಿ ಲೀಡರ್ ಆಗ್ಲಿಕ್ಕೆ ಆಗುದಿಲ್ಲ. ಲೀಡರ್ ಆಗ್ಬೇಕಾದ್ರೆ ವಿವಾದವನ್ನ ಸ್ಥಾನ ಮಾಡಬೇಕು, ಎದುರುಗಡೆ ಎದೆ ಕೊಟ್ಟು ನಿಂತ್ಕೋಬೇಕು, ಯಾರು ಏನ್ ಹೇಳ್ತಾರೆ ಅದನ್ನ ಎದುರಿಸ್ಬೇಕು. ಅದಕ್ಕೊಂದು ತಾಕತ್ತು ಬೇಕಾಗುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಓಟು ಆ ತಾಕತ್ತನ್ನು ನನಗೆ ಕೊಟ್ಟಿದೆ. ಪ್ರೀತಿ, ವಿಶ್ವಾಸ ಬೇಡ ಅಂತಂದ್ರು ಮತ್ತೆ ಕರ್ಕೊಂಬಂದು ಕೂಡಿಸ್ತಿರಲ್ಲ, ಇದು ಪ್ರೀತಿ, ಇದು ವಿಶ್ವಾಸ. ಈ ಪ್ರೀತಿ ಮತ್ತು ವಿಶ್ವಾಸ ನನ್ನನ್ನು ಹೊಂದಾಣಿಕೆ ಮಾಡ್ಕೊಡ್ರಿ ಅಂತ ನೀವು ನನ್ನ ಓಟ್ ಕೊಟ್ಟಿಲ್ಲ ಕಣ್ರಿ. ನಾವು ನೀನು ಓಟ್ ಕೊಡ್ತೀವಿ, ಹಂಗಾದ್ರೂ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಒಂದು ರಾಜಕಾರಣದಲ್ಲಿ ಇರು. ಅದಕ್ಕೋಸ್ಕರ ಕೊಟ್ಟಿಲ್ಲ, ಸ್ವಾಭಿಮಾನದ ಓಟನ್ನು ನೀವು ಕೊಟ್ಟಿದ್ದೀರಿ. ಮತ್ತೊಬ್ಬರ ಕೆಳಗಡೆ ತಲೆ ತಗ್ಸಿ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ. ಮತ್ತೊಬ್ರು ಹೊಡೆದಿದ್ದನ್ನ ತಿನ್ಕಂಬ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ. ಷಟಂ ಪ್ರತಿ ಷಾಠಂ, ಮುಳ್ಳಿಂದ ಮುಳ್ಳು ಕಡಿಯೋ ಆ ಒಂದು ಪಾಠ ನೀವೇ ಹೇಳ್ಕೊಟ್ಟಿದ್ದೀರಿ, ನೀವೇ ಓಟ್ ಕೊಟ್ಟಿದ್ದೀರಿ. ನಿಮ್ಮ ಓಟಿಗೆ ಗೌರವ ಬೇಕು ಅಂತಾದ್ರೆ ನಾನು ಹೇಳಿದ್ದು ಸರಿ. ನಾನೇನಾದ್ರೂ ತಲೆ ತಗ್ಸಿದ್ರೆ ಎಲ್ಲ ರೀತಿಯಲ್ಲಿ ಅದು ನೀವು ಕೊಟ್ಟಿರೋ ಓಟಿಗೆ ಅಪಮಾನ, ಸ್ವಾಭಿಮಾನಕ್ಕೆ ಅವಮಾನ, ಸ್ವಾಭಿಮಾನಕ್ಕೆ ಅವಮಾನ. ತಲೆ ತಗ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಜೀವ ಇರೋ ತನಕ ತಲೆ ತಗ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕುಣಿತಾರು ಕುಣ್ಕೊಂಡು ಹೋಗಿ ನೋಡೋಣಂತೆ, ತಾಂಡವ ನೃತ್ಯ ನಮ್ಮವರಿಗೂ ಬರುತ್ತೆ. ದಯವಿಟ್ಟು ತೀಸರಿ ಬಾರ್ ಮೋದಿ ಸರ್ಕಾರ ಏ ಸಾಕಾರ ಹೋನಾಹಿ ಕೋಯ್ ಭೀ ಕುಚ್ ಭೀ ನಾ ಚಲೆ, ಏ ಯುದ್ಧ ಭೂಮಿ ಹೈ ಯಹಾಂ ಶಾಸ್ತ್ರೀಯ ಸಂಗೀತ ಔರ್ ಭರತನಾಟ್ಯ ನಹೀ ಚಲೇಗಾ, ಯುದ್ಧ ಭೂಮಿ ಕಿ ಭಾಷಾ ಅಲಗ್ ಹೋತಿ ಹೈ, ಅಲಗ್ ಹೋತಿ ಹೈ, ತೋ ಉಸಿ ಭಾಷಾ ಮೇ ಬೋಲ್ನಾ ಪಡ್ತಾ ಹೈ, ಉಸಿ ಭಾಷಾ ಮೇ ಹಮೇ ಸಮಝಾನಾ ಪಡ್ತಾ ಹೈ. ಯಹಾಂ ಸಂಗೀತ ಸುನಾನೆ ಕಾ ಸ್ಟೇಜ್ ನಹೀ ಹೈ, ಯೇ ಯುದ್ಧ ಭೂಮಿ ಹೈ, ಇಲ್ಲಿಯ ಭಾಷೆ ಬೇರೆ ಇರುತ್ತೆ, ಈ ಭಾಷೆಯಲ್ಲೇನೆ ನಾವು ಮಾತಾಡಬೇಕಾಗುತ್ತೆ. ದಯವಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟಿರತಕ್ಕಂಥದ್ದು, ಪ್ರೀತಿಯ ಧಾರೆಯನ್ನು ಎರೆದಿರತಕ್ಕಂಥದ್ದು ನೀವು.
ಅಯೋಧ್ಯೆಯ ರಾಮ ಮಂದಿರವನ್ನು ಯಾರು ಗುತ್ತಿಗೆದಾರರು ಕಟ್ಟಿದ್ದಲ್ಲ, ಅದು ಹಿಂದೂ ಸಮಾಜದ ಭಾವನೆಗಳಿಂದ ಹಾಗೂ ಜಾಗೃತ ಹಿಂದೂ ಸಮಾಜ ಕಟ್ಟಿರುವಂತಹ ದೇವಸ್ಥಾನ ಎಂದ ಅವರು, ಹಿಂದೂ ಸಮಾಜ ಜಾತ್ಯತೀತೆಯ ಒಡೆದ ತುತ್ತೂರಿಯ ಧ್ವನಿಯಲ್ಲ, ಇದು ಹಿಂದೂ ಸಮಾಜದ ಜಾಗೃತ ರಣಕಹಳೆ. ಮೂರನೇ ಬಾರಿಯೂ ಮೋದಿ ಸರ್ಕಾರ ಬರುತ್ತದೆ. ಚುನಾವಣೆಯಲ್ಲಿ ಈ ಬಾರಿಯ ಗೆಲುವು ಮುಂದೆ ಯಾರು ಮುರಿಯದಂತಹ ದಾಖಲೆಯ ಗೆಲುವಾಗುತ್ತದೆ. ಬಿಜೆಪಿ ಪಕ್ಷಕ್ಕೆ ಆ ತಾಕತ್ ಇದೆ. ಇದೇ ಬಿಜೆಪಿ ಗೆಲುವು ನಿಶ್ಚಿತ. ಎಂಪಿ ಎಂಎಲ್ಎ ಯಾರು ಆಗಬಹುದು, ಆದರೆ ಒಬ್ಬ ಲೀಡರ್ ಆಗಬೇಕಾದ್ರೆ ವಿವಾದವನ್ನು ಸ್ಥಾನ ಮಾಡಬೇಕು, ಎದುರುಗಡೆ ಎದೆ ಕೊಟ್ಟು ನಿಲ್ಲಬೇಕು, ಯಾರು ಏನೇ ಹೇಳಿದ್ರು ಎದುರಿಸುವ ತಾಕತ್ತು ಬೇಕು. ಜನಗಳು ನೀಡಿದಂತಹ ಮಾತುಗಳು ನನಗೆ ಆ ತಾಕತ್ತು ಕೊಟ್ಟಿದೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತದೆ, ಗೆಲ್ಲಿಸುತ್ತೇನೆ ಎಂದರು. ಈಗ ಹೇಳ್ತಾ ಇದೆ, ಬಹುತೇಕ ಒಮ್ಮೆ ಎದ್ರೆ ಜಗತ್ನಲ್ಲಿ ಯಾರು ಕೂಡ ನಮ್ಮನ್ನು ತಡಿಲಿಕ್ಕೆ ಆಗುದಿಲ್ಲ. ಇದೊಂದು ರಣಭೈರವ ನೋಡ್ರಿ. ಅರವಿಂದ್ ಘೋಷ್ ಹೇಳಿದ್ರು, ಅವರನ್ನ ಕಾರಾಗೃಹದಲ್ಲಿಟ್ಟಾಗ ಅರವಿಂದ್ ಘೋಷರ ಒಂದು ಮಾತನ್ನು ಹೇಳಿದ್ರು. ಅವರು ತುಂಬಾ ದೊಡ್ಡ ಆಧ್ಯಾತ್ಮಿಕ ಸಾಧಕರು. ಮಹಾಕಾಳಿ ಜಗ್ರಹಿಗೆ ಜಗ್ರಹಿಗೆ ಮಹಾಕಾಳಿ ಜಗ್ರಹಿಗೆ ಅವ್ರ ಹಮೇ ಕೋಯಿ ರೋಕ್ ನಹೀ ಸಕ್ತಾ, ದುನಿಯಾ ಕಾ ಕೋಯಿ ತಾಕತ್ ಹಮೇ ರೋಕ್ ನಹೀ ಸಕ್ತಾ ಕಾಲಿ ಜಗ್ ರಹಿ. ಭಾರತ ಹೇಳ್ತಾ ಇದೆ, ಇದರ ಒಂದು ಸಣ್ಣ ಪರಿಣಾಮ ಇಲ್ಲಿ ರಾಮ ಮಂದಿರ ಆಗ್ತಾ ಇದೆ, ಅಷ್ಟು ಒಳಗಡೆನೆ ಇನ್ನು ಪ್ರಾಣ ಪ್ರತಿಷ್ಠೆ ಆಗಿಲ್ಲ. ನಾಳೆ 22ಕ್ಕೆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಇದೆ. ಅಷ್ಟು ಒಳಗಡೆನೆ ಜಗತ್ತು ಒಪ್ಕೊಂಡ್ಬಿಟ್ಟಿದೆ ನಮ್ಮನ್ನ, ನಮ್ಮ ನೇತೃತ್ವವನ್ನು ಒಪ್ಕೊಂಡ್ಬಿಟ್ಟಿದೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿನೂ ಹೇಳ್ತಾರೆ, ಹಿ ಇಸ್ ನಾಟ್ ಓನ್ಲಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ, ಹಿ ಇಸ್ ಅವರ್ ಬಾಸ್. ಕೇವಲ ಒಂದು 10 ವರ್ಷದ ಹಿಂದೆ ಹೋಗಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಿ ಜಾಗತಿಕ ಸಮಾವೇಶದಲ್ಲಿ ಹೋಗ್ತಾರೆ ಅಂತ ಹುಡುಕಬೇಕಿತ್ತು. ಆದ್ರೆ ಇವತ್ತು ಎಲ್ಲರೂ ಇಡೀ ಜಗತ್ತಿಗೆ ಜಗತ್ತು ನಮ್ಮ ಹಿಂದ್ಗಡೆ ಬರ್ತಾರೆ. ಇದು ವ್ಯತ್ಯಾಸ. ಈ ವ್ಯತ್ಯಾಸ ಬಂದಿದ್ದು ಎಲ್ಲಿಂದ? ಇಲ್ಲಿಂದ, ಜಾಗೃತ ಹಿಂದೂ ಸಮಾಜದಿಂದ. ಒಡೆದ ತುತ್ತೂರಿಯ ಜಾತ್ಯಾತೀತ ತುತ್ತೂರಿಯ ಇದಲ್ಲ, ಅದು ಸದ್ದಲ್ಲ, ಇದು ಹಿಂದೂ ಸಮಾಜದ ರಣಕಹಳೆ. ಅದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಇವತ್ತು ಜಾಗೃತಿ ಬಂದಿದೆ. ಜಾತ್ಯಾತೀತತೆಯ ಒಡೆದ ತುತ್ತೂರಿಯ ಧ್ವನಿಯಲ್ಲ ಇದು, ಬದಲಾಗಿ ಹಿಂದೂ ಸಮಾಜದ ಜಾಗೃತ ರಣಕಹಳೆ. ಅದಕ್ಕೋಸ್ಕರ ಸಮಾಜಕ್ಕೆ ಇವತ್ತು ಈ ತಾಕತ್ತು. ಮೂರನೇ ಬಾರಿಯೂ ಮೋದಿ ಸರ್ಕಾರ ಬರಬೇಕು. ಅಮಿತ್ ಶಾ ಅವರು ಮಾತಾಡ್ತಾ ಹೇಳಿದ್ರು, ಮೂರನೇ ಬಾರಿಯ ನಮ್ಮ ಗೆಲುವು ಹೇಗಿರಬೇಕು ಅಂತ ಅಂದ್ರೆ, ಮುಂದಿನ ದಿನಗಳಲ್ಲಿಯೂ ಕೂಡ ಮುಂದಿನ ವರ್ಷಗಳಲ್ಲಿಯೂ ಈ ದಾಖಲೆಯನ್ನು ಮುರಿಲಿಕ್ಕಾಗಬಾರದು ನಮಗೆ. ಆ ಪ್ರಮಾಣದಲ್ಲಿ ದಾಖಲೆಯ ಒಂದು ವಿಜಯ ನಮ್ಮದು ಆಗಬೇಕು ಅಂತ ಅಮಿತ್ ಶಾ ಅವರು ಹೇಳಿದ್ರು. ಎಲ್ಲರೂ ಕುಂದರ್ಸ್ಕೊಂಡು ಪ್ರಮುಖರು ಅದಾಗಬೇಕು. ಈ ಬಾರಿ ಕಳೆದ ಬಾರಿಯೂ ಕೂಡ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ 4.75 ಲಕ್ಷ ವೋಟ್ ಸಿಕ್ಕಿ, ಲೀಡ್ ಸಿಕ್ಕಿ, ವೋಟ್ ಅಲ್ಲ ಲೀಡ್ ಸಿಕ್ಕಿ. ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಲೀಡ್ ಇದಾಗಿದೆ. ಈ ಬಾರಿಯೂ ಕೂಡ ನನಗೆ ವಿಶ್ವಾಸ ಇದೆ. ಈಗ ಎಲ್ಲ ಒಮ್ಮೆ ಓಡಾಡಿ ಬಂದ ನಂತರದಲ್ಲಿ ನನಗೆ ವಿಶ್ವಾಸ ಮತ್ತೊಂದಿಷ್ಟು ಜಾಸ್ತಿ ಆಗ್ತಾ ಇದೆ. ಹಳೆಯ ದಾಖಲೆಯನ್ನು ಈ ಬಾರಿ ಅಳಿಸುತ್ತೆ ಈ ಕ್ಷೇತ್ರ. ಹಳೆಯ ದಾಖಲೆಯನ್ನು ಅಳಿಸಿ ಹೊಸ ದಾಖಲೆಯನ್ನು ನಾವು ಬರೀತೀವಿ. ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಆ ತಾಕತ್ತು. ನೇತಾ ಕೋಯಿ ಭೀ ಹೋ, ಅಭ್ಯರ್ಥಿ ಕೋಯಿ ಭೀ ಹೋ, ಲೇಕಿನ್ ಭಾರತೀಯ ಜನತಾ ಪಾರ್ಟಿ ಜೀತೇಗಾ, ಜೀತೇಗಾ ಹೀ ಜೀತೇಗಾ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಕೆಜಿ ನಾಯ್ಕ್, ಚಂದ್ರಕಾಂತ ಶಿರಸಾಗರ್, ಗುರು ಮಠಪತಿ, ಬಸವರಾಜ್ ಕಲ್ಯಟ್ಟಿ, ಸುಧಾಕರ್ ರೆಡ್ಡಿ, ದಶರಥ್ ಬಂಡಿ ವಡ್ಡರ, ನರೇಂದ್ರ ಚೌಹಾಣ, ಟಿಎಸ್ ಬಾಲಮಣಿ, ಮಿಥುನ್ ನಾಯ್ಕ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕೇಂದ್ರ ಪ್ಲಸ್ ನ್ಯೂಸ್, ದಾಂಡೇಲಿ.